इन चुनाव बैठे फलितांश डीके शिवकुमार मतदार तीर्पे नावे स्वागत सोलू ओपकोलू एला पार्टी अस्े प्रजाप्रभुत्व नियम नान मदद मन नमेल कार्यकर्त मस्की विधान क्षेत्र अति हेच्चु लीड नल्ली नावु गेद्दिद्देवे मोदलु नानु मस्की विधानसभा क्षेत्रद मत्तु बेंगळूरिनल्लि इरबहुदु राज्यद एल्ले इरबहुदु नावु गेलुवु साधिसिद्देवे अदु बेरे विचार अदु आमेले विशेषणे माडोण ईग नन्न मोदलु मनवि नम्रतेय मनवि यारु सेलेब्रेशन माडबारदु कोविड नियमन पालने माडबेकु एलेक्षन कमीशन इंद नमगे पक्षक्के दिट्टवादंत आदेश इदे इन बसव कल्याण बीजेपी अभ्यर्थी गेलुव आलमोस्ट साधिसुत्तारे अंत गोत्ताग्तिदंते बीएसवाई ट्वीट माडि मतदाररिगे धन्यवाद शरणु सलगार कार्यकर्तरिगे सीएं अभिनंदनेयन्न ट्विटर नल्लि तिळिसिद्दारे ओंदु कडे मस्की विचारवागि नावागले गमनिसुत्ता इद्वि विजेंद्र अवरु उस्तुवारी होत्तिद्रु आल्रेडी अवरु स्वल्प होत्तु मुंचेने ओंदु ट्वीट अन्नु माड्बिट्टिद्दारे सोलु गेलुव अंदमेले ई चुनावणे अंदमेले अदेल्ल इद्दे इरुत्ते यारेल्ल श्रम पट्टिद्दारे सो धन्यवाद अंत इन कड़े बसव कल्याण शरण सलगर आलमोस्ट कन्फर्म अंत गता उपचुनाव हगलू रात्रि श्रम वह दुड़े कार्यकर्त धन्यवाद जो अभिनंदन सल्ते इन बीजेपी राज्याध्यक्ष नलिन कुमार कटील ऐन फलितांश बे नो देश राज्य चुनाव फलतांश बेशोपी भारतीय जनता पार्टी इवत पश्चिम बंगाल अभूतपूर्व साधन असम पुदुचेरी असम एरने बार अधिकार उलिसको प्रयत्न पुदुचे मोदल बार शून्य हन स्थान गेलुविनत्त साग्ता है तमिलनाडु केरल कर्नाटक नम चुनाव वोट फलतांश पर्सेंटेज वैस भारतीय जनता पार्टी के अति हेच्चु स्थान बरत पर्सेंटेज वैस अति हेच्चु मतलब बरता ಕರ್ನಾಟಕದಲ್ಲಿ ಈಗ ನಮ್ಮಲ್ಲಿಲ್ಲದೆ ಇರತಕ್ಕಂತ ಬಸವ ಕಲ್ಯಾಣದಲ್ಲಿ ಗೆಲುವಾಗ್ತಾ ಇದೆ ಬೆಳಗಾವಿನಲ್ಲಿ ಇನ್ನು 50% ಮತ ಏನಕ್ಕೆ ಇದೆ ಸಂಜೆ ಒಳಗೆ ಆ ಫಲಿತಾಂಶವು ನಮ್ಮ ಪರವಾಗಿ ಬರಬಹುದು ಅನ್ನತಕ್ಕಂತ ವಿಶ್ವಾಸಗಳಿದ್ದಾವೆ ಕೇರಳದಲ್ಲಿ ಒಂದು ಸ್ಥಾನಗಳಿತ್ತು ಈ ಬಾರಿ ಮೂರು ಸ್ಥಾನಗಳಲ್ಲಿ ನಾವು ಮುಂದಕ್ಕಿದ್ದೇವೆ ಪಶ್ಚಿಮ ಬಂಗಾಳದಂತ ಪ್ರದೇಶದಲ್ಲಿ ಇವತ್ತು ಅಭೂತಪೂರ್ವ ಇರತಕ್ಕಂತ ಸಾಧನೆ ಆಗ್ತಾ ಇದೆ ಇನ್ನು ಗೆಲುವಿನ ಅಂತರಗಳು ಇನ್ನು ಸಂಜೆ ಒಳಗೆ ಪೂರ್ಣ ನಿಖರವಾಗಿ ಇರತಕ್ಕಂತ ಮಾಹಿತಿಗಳು ಬರಬಹುದು ಕೋವಿಡ್ನ ಕಾರಣಕ್ಕೋಸ್ಕರ ಎಲ್ಲ ವಿಜಯೋತ್ಸವಗಳನ್ನು ಮಾಡಬಾರದು ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಸ್ಪಷ್ಟವಾಗಿರತಕ್ಕಂತ ಸೂಚನೆಯನ್ನು ನಿನ್ನೆ ಕೊಟ್ಟಿದ್ದೇವೆ ಮತ್ತೆ ಫಲಿತಾಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ ಆ ಫಲಿತಾಂಶದ ಗೆಲುವಿನ ಭಾಗವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಅಭ್ಯರ್ಥಿ ಪ್ರತಾಪ್ ಗೌಡರು ಭಾರತೀಯ ಜನತಾ ಪಾರ್ಟಿ ಪ್ರವೇಶ ಆದ ಕಾರಣಕ್ಕೋಸ್ಕರ ಅಲ್ಲಿ ಇವತ್ತು ನಾವು ಪ್ರತಾಪ್ ಗೌಡರಿಗೆ ಸ್ಥಾನವನ್ನು ಕೊಟ್ಟೆವು ಗೆಲ್ಲಬೇಕಿತ್ತು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಮೂರು ಅವಧಿಯಲ್ಲಿ ಶಾಸಕರಾಗಿದ್ದರು ಯಾವುದೇ ಕಾರಣ ಫೈನಿಗಂತೂ ಒಂದು ಸ್ಪಷ್ಟವಾದಂತ ಟ್ರೆಂಡ್ ಸಿಕ್ಕಿದೆ ಯಾರು ಗೆಲ್ಲಬಹುದು ಎಲ್ಲೆಲ್ಲಿ ಯಾರು ಗೆದ್ದಿದ್ದಾರೆ ಏನು ಅಂತ ಒಂದು ಸ್ಪಷ್ಟವಾದ ಚಿತ್ರಣ ಸಿಗ್ತಾ ಇದೆ ಎಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಮತ್ತೆ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಬಸವ ಕಲ್ಯಾಣದಲ್ಲಿ ಗೆಲ್ಲೋ ನಿಟ್ಟಿನಲ್ಲಿ ಬಿಜೆಪಿ ಏನ್ ಶ್ರಮವಹಿಸಿತ್ತು ಅದು ಸಕ್ಸಸ್ ಆಗಿದೆ ಒಂದು ವಿಚಾರ ಅಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಖೂಬಾವ್ ನಿಂತ್ರು ಕೂಡ ಲಿಂಗಾಯತ ಮತಗಳು ಡಿವೈಡ್ ಆದರೂ ಕೂಡ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಆಲ್ಮೋಸ್ಟ್ ಗೆದ್ದಂಗೆ ಇನ್ನೇನು ಅಧಿಕೃತವಾಗಿ ಅನೌನ್ಸ್ ಮಾಡೋದೊಂದು ಬಾಕಿ ಸೋ ಈಗ ಬಸವ ಕಲ್ಯಾಣದಲ್ಲಿ ಉಳಿಸ್ಕೊಂಡಂಗೆ ಈಗ ಮಸ್ಕಿಲಿ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಇದ್ದರು ಬಿಜೆಪಿ ಅಭ್ಯರ್ಥಿ ವಿಜೇಂದ್ರ ಅವರು ಕೂಡ ಸಾಕಷ್ಟು ಕಸರತ್ ಮಾಡಿದ್ರು ಅಲ್ಲಿ ಯಾಕೆ ಉಳಿಸ್ಕೊಳ್ಳಕ ಆಗಿಲ್ಲ ಶರ್ಮಿತ ಶೆಟ್ಟಿ ನಾವು ಮೊದಲನೇದಾಗಿ ಬಸವ ಕಲ್ಯಾಣಕ್ಕೆ ಬರೋಣ ಬಸವ ಕಲ್ಯಾಣದಲ್ಲಿ ಆರಂಭದಲ್ಲಿ ಬಿಜೆಪಿಗೆ ಬಂಡಾಯ ಅಭ್ಯರ್ಥಿಯ ಹೊರತ ಬಿತ್ತು ಯಾವುದೇ ಕಾರಣಕ್ಕೂ ಅವರನ್ನು ತಕ್ಕಿಸಲಿಕ್ಕೆ ಆಗಲಿಲ್ಲ ಮಲ್ಲಿಕಾರ್ಜುನ ಕೂಬರ್ ಅವರು ಯಾಕಂತ ಹೇಳಿದ್ರೆ ಕಳೆದ ಚುನಾವಣೆಯಲ್ಲಿ ಕೂಡ ಅವರು 2018ರ ವಿಧಾನಸಭಾ ಚುನಾವಣೆಯಲ್ಲಿ 45,000 ಮತಗಳನ್ನು ಪಡೆದಂತವರು ಆದರೆ ಇಲ್ಲಿ ಟಿಕೆಟ್ನ ಆಕಾಂಕ್ಷೆ ಇದ್ದರು ಆದರೆ ಶರಣು ಸಲಗರ್ ಅವರು ತಮ್ಮದೇ ಆದ ಲಾಬಿ ಮುಖಾಂತರ ಟಿಕೆಟ್ ಅನ್ನು ಪಡೆಯುವಲ್ಲಿ ಯಶಸ್ವಿ ಆದರು ಆಗ ಮಲ್ಲಿಕಾರ್ಜುನ ಕೂಬರ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಆ ಮುಖಾಂತರ ಎಲ್ಲ ಒಂದು ಕಡೆ ಇದು ಬಿಜೆಪಿಗೆ ಹೊರತ ಬಿಡುತ್ತೆ ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ ಕೂಬಾ ಬಿಜೆಪಿಯ ಸಾಂಪ್ರದಾಯಿಕ ಮತಗಳಾಗಿರುವಂತ ಲಿಂಗಾಯತ ಮತಬುಟ್ಟಿಗೆ ಕೈ ಹಾಕ್ತಾರೆ ಅಂತ ಕೂಡ ಬಿಜೆಪಿ ಆತಂಕವಾಗಿತ್ತು ಮತ್ತೊಂದು ಕಡೆ ಮರಾಠ ಸಮುದಾಯದಿಂದಲೂ ಕೂಡ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ನಿಂತಿದ್ರು ಆದರೆ ಕೊನೆಗಳಿಗೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸಚಿವ ವಿ ಸೋಮಣ್ಣ ಹಾಗೂ ಲಕ್ಷ್ಮಣ ಸವದಿ ಸೇರಿದಂತೆ ಅನೇಕರ ಮನವೊಲಿಕೆ ಕಾರಣದಿಂದ ಅಲ್ಲಿ ಮರಾಠ ಸಮುದಾಯದಿಂದ ನಿಂತಿದ್ದಂತ ಬಂಡಾಯ ಅಭ್ಯರ್ಥಿ ಕೂಡ ವಾಪಸ್ ಪಡೆದುಕೊಂಡ್ರು ಆದರೆ ಮಲ್ಲಿಕಾರ್ಜುನ ಕೂಬರ್ ಅವರನ್ನು ವಾಪಸ್ ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಎಲ್ಲ ಒಂದು ಕಡೆ ಇದು ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಆ ಮುಖಾಂತರ ಕಾಂಗ್ರೆಸ್ಗೆ ಹೊರ ಆಗುತ್ತೆ ಅಂತ ಕೂಡ ಕಾಂಗ್ರೆಸ್ ಕೂಡ ಲೆಕ್ಕಾಚಾರ ಆಗಿತ್ತು ಬಿಜೆಪಿ ಲೆಕ್ಕಾಚಾರ ಕೂಡ ಇದೇ ಆಗಿತ್ತು ಮತ್ತೊಂದು ಕಡೆ ಕಾಂಗ್ರೆಸ್
ಕಾಂಗ್ರೆಸ್ ನ ಮಾಲಾಬಿ ನಾರಾಯಣ ರಾವ್ ಅವರು ಎಲ್ಲ ಒಂದ ಕಡೆ ತನ್ನ ಪತಿ ಸಾವನ ನಂತರ ಎಲ್ಲ ಒಂದ ಕಡೆ ಅನುಕಂಪದ ಮತಗಳನ್ನು ಪಡಿತಾರೆ ಇದು ಕಾಂಗ್ರೆಸ್ ಗೆ ವರ ಆಗುತ್ತೆ ಅನ್ನೋದು ಕೂಡ ಕಾಂಗ್ರೆಸ್ ನ ಲೆಕ್ಕಾಚಾರ ಆಗಿದೆ ಯಾಕಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಮಾಲಾರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒತ್ತಡ ಏರಿ ಬಿ ಮಾಲಾರ್ ಅವರಿಗೆ ಟಿಕೆಟ್ ಅನ್ನು ಕೂಡ ಕೊಡಿಸಿದ್ರು ಆದ್ರೆ ಇದು ವರ್ಕೌಟ್ ಆಗಲಿಲ್ಲ ಆದ್ರೆ ಇಲ್ಲಿ ಪ್ರಮುಖವಾಗಿ ಮಾಲಾರ್ ಅವರಿಗೆ ಹಿನ್ನಡೆ ಆಗಲಿಕ್ಕೆ ಮತ್ತು ಸಲಗಾರ್ ಗೆಲುವಿಗೆ ಎರಡು ಪ್ರಮುಖ ಕಾರಣಗಳಿದ್ದಾವೆ ಅಲ್ಲಿ ಟಿಕೆಟ್ ಗಾಗಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ ಅವರ ಪುತ್ರ ಎಂಎಲ್ಸಿ ಆಗಿರತಕ್ಕಂತ ವಿಜಯ್ ಸಿಂಗ್ ಅವರು ಶತಾಯಗತಯ ಟಿಕೆಟ್ ಅನ್ನು ಪಡೆಯಬೇಕು ಅಂತ ಹೇಳಿ ಕೊನೆಗಳಿಗೆ ಅವರಿಗೆ ಹೋರಾಟವನ್ನು ಮಾಡಿದ್ರು ಎಲ್ಲ ಲಾಬಿಯನ್ನು ಮಾಡಿದ್ರು ಅವರಿಗೆ ಟಿಕೆಟ್ ಸಿಗಲಿಲ್ಲ ಇದು ಕೂಡ ಎಲ್ಲೊಂದು ಕಡೆ ವಿಜಯ್ ಸಿಂಗ್ ಆಪ್ತರು ಮತ್ತು ವಿಜಯ್ ಸಿಂಗ್ ಪರೋಕ್ಷವಾಗಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ನಿಲ್ಲಿಲ್ಲ ಅವ್ರ ಪರವಾಗಿ ಕೆಲಸವನ್ನು ಮಾಡಲಿಲ್ಲ ಇದು ಕೂಡ ಅದು ಹಿನ್ನಡೆಗೆ ಕಾರಣ ಆಯಿತು ಮತ್ತೊಂದು ಕಡೆ ಅಲ್ಲಿ ಟಿಕೆಟ್ ಆಕಾಂಕ್ಷಿತರ ಸಂಖ್ಯೆ ಕೂಡ ಬಹಳಷ್ಟು ಇತ್ತು ಅಲ್ಲಿ ಪ್ರಮುಖವಾಗಿ ಈಶ್ವರ್ ಖಂಡ್ರೆ ಅವರಿಗೆ ಕೊರೋನಾ ಪಾಸಿಟಿವ್ ಬಂತು ಹಾಗಾಗಿ 15 ದಿನಗಳ ಕಾಲ ಆ ಕ್ಷೇತ್ರದಲ್ಲಿ ಹೋರಾಟ ಮಾಡಲಿಕ್ಕೆ ಆಗಲಿಲ್ಲ ಇದು ಕೂಡ ಹಿನ್ನಡೆಗೆ ಕಾರಣ ಆಯಿತು ಇನ್ನು ಉಮ್ನಾಬಾದ್ನ ಶಾಸಕ ಆಗಿರ್ತಕ್ಕಂಥ ಬಸನಗೌಡ ಉಮ್ನಾಬಾದ್ ಅವರು ಕೂಡ ಎಲ್ಲ ಒಂದು ಕಡೆ ಅವರು ಕೂಡ ಅವರ ಸಹೋದರ ಕೂಡ ಟಿಕೆಟ್ಗೆ ಪ್ರಯತ್ನವನ್ನು ಮಾಡಿದ್ರು ಕೂಡ ಅವ್ರಿಗೂ ಟಿಕೆಟ್ ಕೊಡಲಿಲ್ಲ ಹಾಗಾಗಿ ಉಮ್ನಾಬಾದ್ನ MLA ಕೂಡ ಇಲ್ಲೆಲ್ಲ ಒಂದು ಕಡೆ ಪರೋಕ್ಷವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿಲ್ಲ ಆದರೆ ಸರಣು ಸಲಗಾರರವರ ಸಲಗಾರ ಪರವಾಗಿ 3 ಸಚಿವರು ಇದ್ರು ಮತ್ತು ಅಲ್ಲಿನ ಸಂಸದರು ಆಗಿರ್ತಕ್ಕಂಥ ಕುಬಾರ್ ಅವರಿದ್ದರು ಭಗವಂತ ಕುಬಾರ್ ಅವರಿದ್ದರು ಜೊತೆಗೆ ಇಡೀ BJP ಪಡೆಯಿತು ಕೊನೆಯ 4 ದಿನಗಳಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಅಲ್ಲಿ ಹೋಗಿ ಪ್ರಚಾರ ಮಾಡಿದ್ದು ಕೂಡ ವರ್ಕೌಟ್ ಆಯಿತು ಇದು ಅಲ್ಲಿ BJP ಗೆಲುವಿಗೆ ಕಾರಣ ಆಯಿತು ಕಾಂಗ್ರೆಸ್ ಹಿನ್ನಡೆಗೆ ಪ್ರಮುಖ ವಿಷಯಗಳು ಕೂಡ ಆಯಿತು ಇನ್ನು ನಾವು ಮಸ್ಕಿಗೆ ಬಂದರೆ ಮಸ್ಕಿಗೆ BJP ಅಭ್ಯರ್ಥಿಯೇ ಎಲ್ಲ ಒಂದು ಕಡೆ ನೆಗೆಟಿವ್ ಆಗಿತ್ತು ಯಾಕಂತ ಹೇಳಿದ್ರೆ ಅಲ್ಲಿ 5A ಕಾಲುವೆಗಾಗಿ ಕಳೆದ 100 ದಿನಗಳಿಂದ ಹೋರಾಟ ನಡೀತಿತ್ತು ಆದರೆ ಆ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಏನೋ ಮಸ್ಕಿಯ BJP ಅಭ್ಯರ್ಥಿ ಪ್ರಯತ್ನವನ್ನು ಮಾಡ್ತಿದ್ರು ಯಾವುದೇ ಕಾರಣ ಕೂಡ 5A ಕಾಲುವೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದು ಕೂಡ ಅಲ್ಲಿನ ಸುತ್ತಮುತ್ತ ಹಳ್ಳಿಗಳಿಗೆ ಬರ್ತಕ್ಕಂಥ 13,000ಕ್ಕೆ ಹೆಚ್ಚು ಮತದಾರರು 13,000 ಮತಗಳ ಕಾಂಗ್ರೆಸ್ಗೆ ಪರವಾಗಿ ಆಗಿರುವಂಥದ್ದು ಮತ್ತು ಕಳೆದ 1 ವರ್ಷದಿಂದ ಅವರು ಆಪರೇಷನ್ ಕಮಲದ ನಂತರ BJPಗೆ ಹೋದ ಮೇಲೆ ಕ್ಷೇತ್ರಕ್ಕೆ ಮುಖ ಹಾಕಿ ಮಲಗದೇ ಇರುವಂಥದ್ದು ಮತ್ತೊಂದು ಕಡೆ ಎಲ್ಲೊಂದು ಕಡೆ ಕ್ಷೇತ್ರದ ಅಭಿವೃದ್ಧಿಯತ್ತ ಅವರು ಏನು ಚಿಂತನೆ ಮಾಡದಲ್ಲೇ ಇರುವಂಥದ್ದು ಕೂಡ BJPಗೆ ಹಿನ್ನಡೆ ಆಯಿತು ಆ ಮುಖಾಂತರ ಇದರ ಲಾಭವನ್ನು ಅಲ್ಲಿನ ಈಗಿನ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಂಥ ಬಸನಗೌಡ ತುರುವಿಯಾಳು ಪಡೆದ್ರು ಅವರು ಚುನಾವಣೆ ಘೋಷಣೆ ಆಗುತ್ತೆ ಎಂಬ ಹಿನ್ನೆಲೆಯಲ್ಲಿ 6 ತಿಂಗಳಲ್ಲಿ 3 ಬಾರಿ ಇಡೀ ಕ್ಷೇತ್ರವನ್ನು ಸುತ್ತುವರೆದಿದ್ದು ಮತ್ತು ತನ್ನ ಸೋಲಿಗೆ ಕಾರಣ ಮತ್ತು ತನಗೆ ಅನ್ಯಾಯ ಆಗಿದೆ ಅಂತೇಳಿ ಜನರ ಬಳಿ ಹೋಗಿರುವಂಥದ್ದು ಮತ್ತು ಕಾಂಗ್ರೆಸ್ ಕೂಡ ಚಾಣಕ್ಯದಿಂದ BJP ಅಭ್ಯರ್ಥಿ ಆಗಿದ್ದಂಥ ಏನು ತುರುವಿಯಾಳ್ರವರನ್ನು ಕಾಂಗ್ರೆಸ್ಗೆ ಕರೆತಂದು ಅಭ್ಯರ್ಥಿಯಾಗಿ ಮಾಡಿದ್ದು ಯಾಕಂತೇಳಿದ್ರೆ ಅವರು ಕೇವಲ 213 ಮತಗಳಿಂದ ಮಾತ್ರ ಅವರು ಸೋತಿದ್ದಂಥವ್ರು ಹಾಗಾಗಿ ಅವರು ಟಫ್ ಫೈಟ್ ಆಗಿದ್ದು ಮತ್ತು ಲೋಕಲ್ ಕೂಡ ತನ್ನದೇ ಆದ ಒಂದು ಪ್ರಭಾವವನ್ನು ಬೆಳೆಸ್ಕೊಂಡಿದ್ರು ಇದು ಕೂಡ ಅವರಿಗೆ ವರವಾಯಿತು ಜೊತೆಗೆ ಪ್ರಮುಖವಾಗಿ ಈ ಚುನಾವಣೆಯ ಉಸ್ತುವಾರಿಯನ್ನು ಮುಖ್ಯಮಂತ್ರಿ ಪುತ್ರ BV ವಿಜೇಂದ್ರ ಅವರ ಸಾರಥ್ಯ ವಹಿಸಿಕೊಂಡಿದ್ರು ವಿಜಯಪಥದ ಹೆಸರಿನಲ್ಲಿ ಹಳ್ಳಿ ಹಳ್ಳಿಗೆ ಸುತ್ತಿದ್ರು ಪ್ರಮುಖವಾಗಿ ಹಾಸನದ ಶಾಸಕರಾಗಿರ್ತಕ್ಕಂಥ ಪ್ರೀತಮ್ ಗೌಡರವರಿಗೆ ಸೇರಿದಂಥ ಯುವಕರನ್ನ ಒಟ್ಟಾರೆ 400ಕ್ಕೂ ಹೆಚ್ಚು ಯುವಕರನ್ನ ಮಸ್ಕಿಗೆ ಕರೆತಂದ್ರು ಜೊತೆಗೆ ವಿಜೇಂದ್ರ ಅವರ ಆಪ್ತರು ಕೂಡ ಒಂದು 200ಕ್ಕೂ ಹೆಚ್ಚು ಹುಡುಗರು ಬಂದರು ಒಟ್ಟು 600 ಜನ ಯುವಕರು ಇಡೀ ಚುನಾವಣೆಗೆ ರಾತ್ರಿ ಆಗಲು ಕೆಲಸ ಮಾಡಿದ್ರು ತಂತ್ರ ಪ್ರತಿತಂತ್ರ ರಣತಂತ್ರ ಏನೆಲ್ಲ ಒಂದು ಚುನಾವಣೆ ರಣತಂತ್ರ ಮಾಡಿದ್ರು ಆದರೂ ಕೂಡ ಅದು ವರ್ಕೌಟ್ ಆಗಲಿಲ್ಲ ಆ ಮುಖಾಂತರ BJPಗೆ ಮುಖಭಂಗ ಅನ್ನೋಕ್ಕಿಂತಲೂ ಇದು ಮುಖ್ಯಮಂತ್ರಿ ಪುತ್ರ BV ವಿಜೇಂದ್ರ ಅವರ ಉಸ್ತುವಾರಿ ವಹಿಸಿಕೊಂಡಿದ್ದರಿಂದ ಇದು ವಿಜೇಂದ್ರ ಅವರು ಕೂಡ ಮುಖಭಂಗ ಮತ್ತು ಇದು ಚುನಾವಣಾ ಏನು ಚಾಣಕ್ಯ ಅಂತ BJPಯ ವಿಜೇಂದ್ರ ಆಪ್ತರು ಕರೀತಿದ್ರು ಇದೆಲ್ಲದಕ್ಕೂ ಕೂಡ ಎಲ್ಲೊಂದು ಕಡೆ ದೊಡ್ಡ ಒಡೆತ ಅಂತ ಹೇಳ್ಬೋದು ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಚಿದಾನಂದ ಪಟೇಲ್ ತಮ್ಮ ಇನ್ಫಾರ್ಮೇಶನ್